ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿ ಮಾಡ. ಇರೋದೇ ಸುದ್ದಿ, ಸುದ್ದಿ ಒಳಗಿನ ಸುದ್ದಿ ಇದೆ ಇದ್ದಿದ್ದು ಇದ್ದಂಗೆ. ಮೊದಲಿಗೆ ಇವತ್ತಿನ ಎಪಿಸೋಡ್ನ ಹೈಲೈಟ್ಸ್ ನೋಡೋಣ. ಸಿಎಂ ಇತ್ತೀಚೆಗೆ ಕಾಶಿಗೆ ಹೋಗಿದ್ರು. ವಿಶ್ವನಾಥನ ಸನ್ನಿಧಿಯಲ್ಲಿ ಸಿಎಂಗೆ ಬಿಜೆಪಿ ವರಿಷ್ಠರ ಮಂತ್ರೋಪದೇಶ ಆದಂತಿದೆ. ಅಲ್ಲಿಂದ ಮರಳುತ್ತಲೇ ಹಿಂದುತ್ವದ ಜಪ ಶುರುವಾಗಿದೆ. ಮತಾಂತರ ನಿಷೇಧ ಮಸೂದೆ ಬೆನ್ನಲ್ಲೇ ದೇಗುಲ ರಕ್ಷಣೆಯ ಶಪಥ ಮಾಡಿದ್ದಾರೆ. ಇದು 2023ರ ಭವಿಷ್ಯದ ಭಾಗ್ಯದ ಬಾಗಿಲು ತೆರೆಯಲಿದೆ ಅನ್ನೋ ಹೊಂಗರಸು ಸಿಎಂ ಕಂಡಂತಿದೆ. ಕೈಪಡೆ ಆಂಗ್ರಿ ಯಂಗ್ ಮ್ಯಾನ್ ಡಿಕೆಶಿ ಸೈಲೆಂಟ್ ಗೇಮ್ ಆಡ್ತಿದ್ದಾರೆ. ರಾಜತಾಂತ್ರಿಕ ಹೆಜ್ಜೆಗಳನ್ನ ಮೈಗೂಡಿಸಿಕೊಳ್ಳುತ್ತಿದ್ದಾರೆ. ಹೆಚ್ ಡಿಕೆ ಕೆಣಕಿದರೂ ಮೌನವೇ ಡಿಕೆಶಿ ಉತ್ತರವಾಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಷಡ್ಯಂತ್ರ ರಾಜಕಾರಣದ ಬಿತ್ತನೆ ಆಗ್ತಿದೆ ಅನ್ನೋ ಸ್ಫೋಟಕ ಹೇಳಿಕೆ ನೀಡುವ ಮೂಲಕ ಅನುಕಂಪದ ಲೆಕ್ಕಾಚಾರದ ಜೊತೆ ಭೀತಿಯ ಮಾತು ಹೊರಬಿದ್ದಿದೆ. ಕಾಂಗ್ರೆಸ್ ಪಾಳಯದಲ್ಲಿ ಮೇಕೆದಾಟು ಪಾದಯಾತ್ರೆ ರಣೋತ್ಸಾಹ ಇಮ್ಮಡಿಸಿದೆ. ಈ ಯಾತ್ರೆ ಕಮಲ ಪಡೆಯಲ್ಲಿ ಆತಂಕ ಮನೆ ಮಾಡಿದ್ದು ಭವಿಷ್ಯದ ಭಯ ಹೊಕ್ಕಿದೆ. ಪರಿಷತ್ ಫಲಿತಾಂಶದಲ್ಲಿ ಸಮಬಲದ ಹೋರಾಟ ಕೊಟ್ಟಿದ್ದಕ್ಕೆ ಹಸ್ತ. ಮುಂದಿನ ದಿನಗಳಲ್ಲಿ ಇಮೇಜ್ ಹೆಚ್ಚಿಸಿಕೊಂಡ್ರೆ ಗದ್ದುಗೆ ಕಷ್ಟ ಅನ್ನೋ ಸರಳ ಅಂದಾಜು ಬಿಜೆಪಿ ಹೊಂದಿದೆ.